ನಾವೆಲ್ಲ ಈ ಮಾನವರೆಲ್ಲ ನಾವು ಒಂದೇ ಅನ್ನೋದಕ್ಕೆ ನಾವು ಏನು ಮಾಡಬೇಕು ಅನ್ನುವಂತದ್ದು ಈ ವಿಶ್ವವನ್ನ ಪ್ರೀತಿ ಮಾಡುವಂತ ಎಲ್ಲಾ ಮಹಾತ್ಮರು ಕೂಡ ಹೇಳಿ ಹೋಗಿದ್ದಾರೆ ಈ ವಿಶ್ವ ಸತ್ಯವನ್ನ ಯೂನಿವರ್ಸಲ್ ಟ್ರೂತ್ ಕಾಸ್ಮಿಕ್ ಲಾ ಇದು ಎಲ್ಲರಿಗೂ ಒಂದೇನೆ ಪರಮಾತ್ಮ ಅನ್ನುವಂತ ಶಕ್ತಿಯ ನಿಯಂತ್ರಣದಲ್ಲಿ ಈ ಸರ್ವ ಜೀವರಾಶಿಯ ವ್ಯಾಪಾರವನ್ನ ನಡೆಯತದೆ ಅಂತ ತಿಳ್ಕೊಂಡು ಎಲ್ಲಾ ಮಹಾತ್ಮರು ಕೂಡ ಮನಗಂಡಿದ್ರು ಜಗತ್ತಿನ ಎಲ್ಲರೂ ಒಂದಾಗಿ ಹೋಗಬೇಕು ಅಂತನೇ ಅಪೇಕ್ಷೆಪಟ್ರು ಜಗತ್ತಿನಲ್ಲಿ ದೇಶಗಳನ್ನುವಂತ ಪಾರ್ಟಿಷನ್ ಅದು ಬೇರೆ ರಾಜಕೀಯವಾಗಿ ಆದರೆ ನಾವು ಧಾರ್ಮಿಕವಾಗಿ ಪಾರ್ಟಿಷನ್ ಮಾಡ್ತೀವಲ್ಲ ಅವನೆಲ್ಲ ಇವತ್ತು ಕೆಡುಬೇಕು ನಾವು ನಿಜವಾದಂತ ಧರ್ಮವಂತನ ಯಾವನಾದರೂ ಆಗಿದ್ರೆ ಅಂತ ಪಾರ್ಟಿಷನ್ ಗಳ ಅಗತ್ಯ ಇಲ್ಲ ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲ ಒಂದೇ ಶೌಚಾಚಮನಕ್ಕೆ ಕುಲ ಒಂದೇ ತನ್ನ ತಾನರಿದವಂಗೆ ಫಲ ಒಂದೇ ಷಡುದರ್ಶನ ಮುಕ್ತಿಗೆ ನಿಲ ಒಂದೇ ಕೂಡಲ ಸಂಗಮ ದೇವ ನಿಮ್ಮನರಿದವಂಗೆ ಎಂತ ಸುಂದರವಾದಂತ ಮಾತು ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಹೊಲೇರು ಬಾಳ ಕೀಳು ಆ ಜಾತಿ ಕೀಳು ಈ ಜಾತಿ ಕೀಳು ಅಂತಿರಲ್ಲಪ್ಪ ಆ ಒಂದು ಹೊಲಗೇರಿ ಕಟ್ಟಿರುವಂತ ಶಿವಾಲಯಕ್ಕೆ ಆ ಒಂದು ದೇವನ ಒಂದು ಮಂದಿರಕ್ಕೆ ನೆಲ ಬೇರೆ ಇದೇನಾ ನಮ್ಮ ಊರಲ್ಲಿ ಕಟ್ಟಿರುವಂತದ್ದು ಶಿವಾಲಯಕ್ಕೆ ನೆಲ ಬೇರೆ ಇದೇನಾ ಇಲ್ವಲ್ಲ ಅಂಗಾಂಗಗಳನ್ನು ತೊಳ್ಕೊಳ್ಳೋದು ಈ ಎಲ್ಲಕ್ಕೂ ಕೂಡ ಉಪಯೋಗ ಮಾಡುವಂತ ಜಲ ಬೇರೆ ಇದೇನಾ ಶೌಚ ಮಾಡುವಂತ ಶೌಚ ಆಚಮನ ಮಾಡುವಂತ ಜಲ ಬೇರೆ ಇದೇನಾ ಅದು ಇಲ್ಲ ಜಲ ಒಂದೇ ಶೌಚ ಆಚಮನಕ್ಕೆ ನೀನು ಆ ಪರಮಾತ್ಮನನ್ನೊಬ್ಬನನ್ನೇ ಈ ಒಂದು ಜಗತ್ಕರ್ತನ ಒಂದು ಸ್ಥಾನದಲ್ಲಿ ಇಟ್ಟುಬಿಟ್ಟು ಈ ಜಗತ್ತಿನಲ್ಲಿರುವಂತಹ ಎಲ್ಲ ಮಾನವರು ಕೂಡ ಒಂದೇ ಒಂದು ಸೂತ್ರದಲ್ಲಿ ನಾವು ಆ ಪರಮಾತ್ಮನ ಒಂದು ಯಾವ ವ್ಯವಹಾರಕ್ಕೆ ಒಳಪಟ್ಟು ಅವನ ಕಂಟ್ರೋಲ್ದಲ್ಲಿ ನಾವೆಲ್ಲ ಇದ್ದೀವಿ ಅನ್ನುವಂಥ ಒಂದು ನಂಬಿಕೆಯನ್ನಿಟ್ಕೊಂಡು ನಾವೆಲ್ಲರೂ ಪರಮಾತ್ಮನ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಅದಕ್ಕೆ ಹೇಳಿದರು ಬಸವಣ್ಣವರು ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅವರು ಹಿಂಗೆ ಅನ್ನಲಿಲ್ಲ ಇವ ಲಿಂಗ ಕಟ್ಟಿದವ ಯಾರವ ಅವ ಲಿಂಗ ಕಟ್ಟಿದವ ಯಾರವ ಅನ್ಬೇಡ್ರಿ ಅವರೆಲ್ಲ ನಮ್ಮವ್ರು ಅನ್ರಿ ಅನ್ಲಿಲ್ಲ ಬರೀ ಇವನಾರವ ಇವನಾರವ ಇವನ ಕಂಡವ್ರಿಗೆಲ್ಲ ಇವನಾರವ ಅಂತ ಅನ್ಲೇಬೇಡ ನೀನು ಇವನ ನಮ್ಮವನ್ನು ಇವನು ಕೂಡಲ ಸಂಗಮದೇವನ ಮನೆಯ ಮಗ ಅನ್ನುವಂತಂದ್ರು ಅವರು ಈ ಜಗತ್ತೇ ಕೂಡಲ ಸಂಗಮದೇವನ ಮನೆ ಅಂದಾಗ ಈ ಮನೆಯಲ್ಲಿ ಇರುವಂತವರೆಲ್ಲ ನಮ್ಮ ಒಡ ಹುಟ್ಟಿದವ್ರು ನಮ್ಮ ಬಂಧುಗಳು ಅದಕ್ಕೆ ಇವ ನಮ್ಮವ ಅಷ್ಟೇ ಅಲ್ಲ ಪರಮಾತ್ಮನ ಮನೆಯ ಮಗ ಅಂತ ತಿಳ್ಕೊಂಡು ಹೇಳ್ತಾರೆ ಪರಮಾತ್ಮನ ಈ ಒಂದು ವ್ಯವಹಾರದಲ್ಲಿ ಈ ಜಗತ್ತಿನ ಮಾನವರೆಲ್ಲ ಒಂದೇ ಅನ್ನುವಂಥ ಒಂದು ಭಾವ ನಮ್ಮಲ್ಲಿ ಯಾವಾಗ ಬರುತ್ತೋ ಆವಾಗ ಭಾರತ ಜಗತ್ತಿಗೆ ವಿಶ್ವಗುರುವಾಗಿ ಮೆರಿಬಲ್ದು ಧರ್ಮ ಅನ್ನುವಂಥ ಒಂದು ಹೆಸರನ್ನೇ ತೆಗೆದುಬಿಟ್ಟು ನಾವೆಲ್ಲ ಈ ಒಂದು ರಾಷ್ಟ್ರೀಯತೆಯ ಧರ್ಮದಲ್ಲಿ ಬದುಕಿದ್ರೆ ಹೆಂಗಾಗತ್ತೆ ಧರ್ಮ ಅಂತ ತಿಳ್ಕೊಂಡು ನಮ್ಮ ಮಠದಲ್ಲಿ ಮನೆಯಲ್ಲಿ ಇರಲಿ ಆದರೆ ಹೊರಗೆ ನಾವು ಎಲ್ಲರೂ ಒಂದೇ ಒಂದೇ ದೇಶದವರು ನಾವೆಲ್ಲ ಮಾನವರು ನಾವು ಒಂದೇ ರೀತಿಯಲ್ಲಿ ಆಸೆ ಆಮಿಷ ರೋಷ ಹರುಷ ವಿಷಯಗಳೆಲ್ಲ ನಮಗೆಲ್ಲ ಒಂದೇ ನಮಗೆ ಹುಟ್ಟು ಸಾವು ನಮಗೆ ಎಲ್ಲ ರೀತಿಯ ಒಂದು ವ್ಯವಹಾರಗಳು ಕಾಸ್ಮಿಕ್ ಲಾ ಎಲ್ಲರಿಗೂ ಕೂಡ ಕಾಯ್ದೆ ಒಂದೇ ಮೃಡನೊಬ್ಬನೇ ದೇವ ಸತ್ಯ ಒಂದೇ ಸುಭಾಷೆ ಭ್ರತ್ಯಾಚಾರ ಒಂದೇ ಆಚಾರ ಇದು ಎಲ್ಲರಿಗೂ ಸಂಬಂಧ ಪಡುವಂಥದ್ದು ಪರಮಾತ್ಮನೊಬ್ಬನೇ ದೇವರು ಸತ್ಯ ಅನ್ನುವಂಥದ್ದು ಒಂದೇ ಭಾಷೆ ಮತ್ತೆ ಸೇವಾ ಭಾವನೆ ಏನು ಯಾರಲ್ಲಿದೆ ಅದೊಂದೇ ಆಚಾರ ಅಂತ ಶ್ರೇಷ್ಠ ಆಚಾರ ತನ್ನದಾದಡೇನೋ ಕನ್ನಡಿ ಅನ್ಯರದಾದಡೇನೋ ಕನ್ನಡಿ ತನ್ನ ರೂಪವ ಕಂಡಡೆ ಸಾಲದೆ ಕನ್ನಡಿ ಯಾರ್ದಾದ್ರೇನೋ ಮುಂದೆ ಹಿಡಿದು ಕೂಡಲೇ ತನ್ನ ಮುಖ ಕಂಡೇ ಕಾಣ್ತದೆ ಏ ಕನ್ನಡಿ ಅವ್ರದ್ದ ಬೇಡದು ನನ್ನ ಮುಖ ತೋರಿಸಲ್ಲದು ಅಂತ ನಾವು ಹೇಳ್ಬೋದೇನ ಇಲ್ಲ ಆ ಕನ್ನಡಿ ನಾವು ಮುಖದ ಮುಂದೆ ಹಿಡಿದ್ರೆ ಅದು ಕೂಡ ನಮ್ಮ ಮುಖ ತೋರಿಸೇ ತೋರಿಸ್ತದೆ ಹಾಗೆ ಸದ್ಗುರು ಯಾವನಾದರೇನು ತನ್ನ ನರಹಿಸಿದರೆ ಸಾಲದೆ ಚಿನ್ನಲಿಗೆ ಸಿಮ್ಮಲಿಗೆ ಚೆನ್ನರಾಮ ಅಂತ ತಿಳ್ಕೊಂಡು ಚಂದಿಮರಸರು ಈ ವಚನವನ್ನು ಬರೀತಾರೆ ಕನ್ನಡಿ ಯಾರ್ದಾದ್ರೇನು ತನ್ನ ಮುಖ ತೋರಿಸುವಂತೆ ತನ್ನ ಆತ್ಮಜ್ಞಾನವನ್ನ ಮಾಡಿಸಿಕೊಡುವಂತ ತನಗೆ ಜ್ಞಾನ ತುಂಬುವಂತ ಗುರು ಯಾವನಾದರೇನು ಅವನು ನಮಗೆ ಭೇದವಿಲ್ಲದಂತೆ ಅವನ ಜ್ಞಾನವನ್ನು ತಗೋಬೇಕು ಅಂತ ಹೇಳ್ತಾರೆ ಹಾಗೆಯೇ ಇನ್ನೊಂದು ಕಡೆ ಹೇಳ್ತಾರೆ ಬಹಳ ಸೊಗಸಾದ ಮಾತನ್ನು ಹೇಳ್ತಾರೆ
ಕುಲ ಹಲವಾದಡೇನು ಉತ್ಪತ್ತಿ ಸ್ಥಿತಿ ಲಯ ಒಂದೇ ಭೇದ ಮಾತಿನ ರಚನೆಯ ಬೇಕಾದಂತೆ ನುಡಿದರೇನು ಬಿಡುಮುಡಿಯೆಲ್ಲ ಎರಡ ನರಿಯಬೇಕೆಂದ ಅಂಬಿಗರ ಚೌಡಯ್ಯ ಅಂತ ಈ ಕುಲ ಹಲವಾದ್ರೇನು ಉತ್ಪತ್ತಿ ಸ್ಥಿತಿ ಲಯ ಒಂದೇ ಅಲ್ವೇನು ಜಾತಿ ಹಿಡಿದು ಜ್ಯೋತಿಯ ನರಸುವೆ ಜ್ಯೋತಿ ಹಿಡಿದು ಕತ್ತಲೆಯ ನರಸುವೆ ಇದೇಕೋ ಮರಳು ಮಾನವ ಅಂತ ಕೇಳ್ತಾರೆ ಜಾತಿಯಲ್ಲಿ ಅಧಿಕನೆಂಬೆ ವಿಪ್ರ ಶತಕೋಟಿಗಳಿದ್ದಲ್ಲಿ ಫಲವೇನು ನೀನು ಜಾತಿಯಲ್ಲಿ ನಾನು ಬಹಳ ಶ್ರೇಷ್ಠ ನಾನು ಬಹಳ ಶ್ರೇಷ್ಠ ನಮ್ಮ ಧರ್ಮ ಬಹಳ ಶ್ರೇಷ್ಠ ಅಂತ ಅಂತೀಯಲ್ಲ ಇದರಿಂದ ಏನು ಫಲ ಇದೆ ಭಕ್ತ ಶಿಖಾಮಣಿ ಎಂದುದು ನಮ್ಮ ಕೂಡಲ ಸಂಗನ ವಚನ ಕೂಡಲ ಸಂಗನ ಶರಣರ ಪಾದ ಪರುಷವ ನಂಬು ಕೆಡಬೇಡ ಮನುಜ ಆ ಪರಮಾತ್ಮನನ್ನ ನಂಬಿದಂಥವರ ಇಂಥವರನ್ನ ನೀನು ಪೂಜ್ಯನೀಯೇ ಎಂದು ತಿಳಿ ಆ ಪರಮಾತ್ಮನ ಒಂದು ನಂಬಿದಂಥವರ ಸೇವೆಯನ್ನು ಮಾಡ್ತಿರು ಅಂಥವರ ಜ್ಞಾನವನ್ನು ಪಡೀತಾ ಇರು ಅಂತ ತಿಳ್ಕೊಂಡು ಯಾವ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ಒಂದೇ ಗಗನವ ಕಾಣು ತೊಂದೆ ನೆಲವನು ಒಂದೇ ಗಗನವ ಕಾಣುತ್ತ ಒಂದೇ ನೆಲವನು ತುಳಿಯುತ್ತ ಒಂದೇ ಧಾನ್ಯವನ್ನುಣ್ಣುತ್ತ ಒಂದೇ ನೀರ್ಗುಡಿದು ಒಂದೇ ಗಾಳಿಯನ್ನು ಸಿರುವ ನರಜಾತಿಯೊಳಗೆಂತೂ ಬಂದುದು ಈ ವೈಷಮ್ಯ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಈ ಕುಲ ಜಾತಿ ಧರ್ಮಗಳು ಯಾವುದಕ್ಕೂ ಹತ್ತೋದಿಲ್ಲ ನಮ್ಮ ಒಂದು ನಂಬಿಕೆಯಲ್ಲಿ ಕಾಣದಿದ್ರೂ ಕೂಡ ಒಂದು ಯಾವುದೋ ಒಂದು ಶಕ್ತಿ ಇದನ್ನು ಆಳ್ತಾ ಇದೆ ಅಂತ ನಮ್ಮ ಎಲ್ಲ ನಂಬಿಕೆ ಎಲ್ಲ ಪ್ರವಾದಿಗಳ ನಂಬಿಕೆ ಕೂಡ ಮಹಾತ್ಮರ ನಂಬಿಕೆ ಕೂಡ ಎಲ್ಲ ಮಾನವರು ಕೂಡ ಪ್ರೀತಿಯಿಂದ ಬದುಕೋದನ್ನು ಕಲಿಬೇಕು ಯಾರಲ್ಲಿ ತಪ್ಪುಗಳು ನಡೆಯೋದಿಲ್ಲ ಅಂತಲ್ಲ ಎಲ್ಲರಲ್ಲಿ ತಪ್ಪು ನಡೀತವೆ ಅಂತಹ ತಪ್ಪುಗಳನ್ನು ಮತ್ತೆ ನಾವು ಅದನ್ನು ತಿದ್ದಿ ಅವರಿಗೆ ಹೇಳಿ ಮತ್ತೆ ಒಳ್ಳೆಯ ಮಾರ್ಗಕ್ಕೆ ನಾವು ಅವರನ್ನ ನಡೆಸುವಂಥ ಒಂದು ಪ್ರೀತಿ ನಮ್ಮಲ್ಲಿ ಬರಬೇಕು ಜಂಗಮ ಸೇವೆ ಅಂತ ನಮ್ಮ ಶರಣರು ಕರೀತಾರೆ ಜಂಗಮ ಸೇವೆ ದಾಸೋಹದ ಮುಖಾಂತರ ಅದನ್ನು ಏರ್ಪಡಿಸಬೇಕು ಅಂತ ಹಾಗೆ ಲಿಂಗದ ಪೂಜೆ ಪರಮಾತ್ಮನ ನಂಬಿಕೆಯಾಗಿ ನಾವು ಪರಿಣಮಿಸಬೇಕು ಅಂತ ಹಾಗೆ ಎಲ್ಲರೂ ನಾವೆಲ್ಲರೂ ಒಂದಾಗಿ ನಾವೆಲ್ಲರೂ ಬಂಧುವಾಗಿ ನಾವೆಲ್ಲರೂ ಆ ಪರಮಾತ್ಮನ ಈ ವಿಶ್ವದ ಮನೆಯಲ್ಲಿ ನಾವೆಲ್ಲರೂ ಒಂದೇ ಸೂತ್ರದಲ್ಲಿ ನಾವೆಲ್ಲ ನಡೆಯುವಂಥವರಾಗಬೇಕು ಅಂತ ಹೇಳ್ತಾ ಅಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ವಿಚಾರ ಯಾರ್ಯಾರಾದರೂ ಮಾಡ್ತಿದ್ರೆ ಅವರು ಮಾತ್ರ ಧರ್ಮವಂತರು ಅವರು ಮಾತ್ರ ಒಳ್ಳೆಯ ಪರಮಾತ್ಮನ ಒಪ್ಪುವಂಥ ಮಾನವರು ಅಂತ ತಿಳ್ಕೊಂಡು ನಾನು ನಂಬ್ತೇನೆ ಅದಕ್ಕೆ ಅಂಥ ಒಂದು ಭಾವ ನಮ್ಮೆಲ್ಲರಲ್ಲಿ ಬರಲಿ ಅಂತ ತಿಳ್ಕೊಂಡು ಹಾರೈಸ್ತಾ ಈ ಮಾತುಗಳಿಗೆ ವಿರಾಮ ಕೊಡೋಣ ಶರಣು ಶರಣಾರ್ಥಿ